ಗೃಹ ಸಚಿವನಾಗಿ ಅಧಿಕಾರ ವಹಿಸ್ಕೊಂಡ್ಮೇಲೆ ಪ್ರಥಮ ಬಾರಿಗೆ ನಾನು ಹುಬ್ಬಳ್ಳಿಗೆ ಆಗಮಿಸಿ ಇಲ್ಲಿಂದ ನೇರವಾಗಿ ನಾನು ವಿಜಯಪುರ ಜಿಲ್ಲೆಗೆ ಹೋಗ್ತಾ ಇದ್ದೀನಿ. ಹುಬ್ಬಳ್ಳಿ ಧಾರವಾಡ ಇವತ್ತೊಂದು ದಿವಸ ನಗರ, ವಿಶೇಷವಾಗಿ ಉತ್ತರ ಕರ್ನಾಟಕದ ಒಂದು ಹೆಬ್ಬಾಗಿಲು ಅಂತ ನಾವು ಹೇಳ್ಬೋದು. ಈ ಸಂದರ್ಭದಲ್ಲಿ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ನಾಯಕರು ಜನತೆ ಇವತ್ತೊಂದು ದಿವಸ ಬರಮಾಡಿಕೊಂಡಿದೆ. ಗೃಹ ಸಚಿವರಾಗಿ ಅಧಿಕಾರ ವಹಿಸ್ಕೊಂಡ ಬಳಿಕ ಇವತ್ತು ನಾನು ಸಂಪೂರ್ಣವಾಗಿ ನನ್ನ ಇಲಾಖೆಯ ಪರಿಶೀಲನೆಯನ್ನು ಮಾಡಿದ್ದೀನಿ. ಇನ್ನೂ ಕೂಡ ಅದು ಅಪೂರ್ಣವಾಗಿದೆ. ಇನ್ನೂ 5-6 ಇಲಾಖೆಗಳು ಮಂಗಳವಾರ ದಿವಸ 8ನೇ ತಾರೀಕಿಗೆ ಮಧ್ಯಾಹ್ನ 5 ಇಲಾಖೆಗಳ ಒಂದು ರಿವ್ಯೂ ಆದಮೇಲೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಅದರ ನಂತರ ಯಾವ ರೀತಿ ಈ ಗೃಹ ಇಲಾಖೆ ನಾವು ಮುನ್ನಡೆಸ್ಕೊಂಡು ಹೋಗಬೇಕು, ಒಂದು ಹೊಸ ಒಂದು ಸ್ಪರ್ಶವನ್ನು ಆಯಾಮವನ್ನು ಈ ಇಲಾಖೆ ಕೊಡೋ ಮೂಲಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಭಾರತಾದ್ಯಂತ ಹಾಗೂ ವಿಶ್ವದಲ್ಲೇ ಇರುವಂಥ ಏನು ಬೆಸ್ಟ್ ಪ್ರಾಕ್ಟೀಸಸ್ ಅಂತೀವಿ ನಾವು, ಅದನ್ನು ಇಲ್ಲಿ ಅಳವಡಿಸ್ಕೊಂಡು ಈ ರಾಜ್ಯದ ಜನತೆಯ ಸುರಕ್ಷತೆ, ಈ ರಾಜ್ಯದ ಬಗ್ಗೆ ಏನು ಒಂದು ಗತವೈಭವ ನಮ್ಮ ಹತ್ರ ಇದೆ. ಕರ್ನಾಟಕ ರಾಜ್ಯ ಅಂದರೆ ಯಾವತ್ತೂ ಕೂಡ ವಿಶ್ವದಂತ ಜನ ಕರ್ನಾಟಕ ರಾಜ್ಯ ಒಂದು ಶಾಂತಿಯುತವಾದ ರಾಜ್ಯ ಅಂತ ನೋಡಿಕೊಂಡು ಹೋಗ್ತಿದ್ರು ಸರ್. ಈ ರಾಜ್ಯದ ಬಗ್ಗೆ ಒಂದು ಗೌರವವನ್ನು ಹೆಮ್ಮೆಯನ್ನು ಹೊಂದಿದ್ದಾರೆ. ಅದನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಲಿಕ್ಕೆ, ಅದರ ಜೊತೆಗೆ ಆಧುನಿಕ ಸ್ಪರ್ಶವನ್ನು ಕೂಡ ಕೊಡಬೇಕು ಅಂಥೇಳಿ ಇಲಾಖೆ ಕೊಡೋ ಜೊತೆಗೆ ಅದ್ರ ಜೊತೆಗೆ ಭಾಳಷ್ಟು ವಿಶೇಷವಾಗಿ ಇಲ್ಲಿ ನಮ್ಮ ಸಿಬ್ಬಂದಿ ಏನಿದೆ, ವಿಶೇಷವಾಗಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಏನಿದ್ದಾರೆ, ಅವರ ಜೀವನ ಮಟ್ಟ ಕೂಡ ಸುಧಾರಣೆ ಆಗಬೇಕು. ಅವ್ರಿಗಿರುವಂಥ ವೇತನ ಏನಿದೆ, ಅವ್ರಿಗಿರುವಂಥ ಅವ್ರ ಮಕ್ಕಳ ಶಿಕ್ಷಣ, ಅವರ ಆರೋಗ್ಯ, ಅದ್ರ ಬಗ್ಗೆನೂ ಕೂಡ ವಿಶೇಷವಾದಂಥ ಗಮನವನ್ನು ಕೊಡಲಿಕ್ಕೆ ನಾವು ಬಯಸಿದ್ದೇವೆ. ಭಾಳಷ್ಟು ವಿಚಾರಗಳು ಚರ್ಚೆ ಆಗಿದೆ ಇವತ್ತು. ಇನ್ನೂ 4-5 ಇಲಾಖೆಗಳ ಒಂದು ಪರಿಶೀಲನೆ ಆದಮೇಲೆ ಒಂದು ನಿಶ್ಚಿತವಾದಂಥ ಒಂದು ನಮ್ಮದೇ ಆದಂಥ ಒಂದು ನೀತಿಯನ್ನು ಇಟ್ಕೊಂಡು ನಾನು ಮುನ್ನಡಬೇಕಾಗಂತ ಪರಿಸ್ಥಿತಿ ಇವತ್ತು ಸಹ ನಮ್ಮ ಮುಂದಿದೆ. ಅದಾದ ನಂತರ ಆ ಎಲ್ಲ ನಮ್ಮದೇನು ಪ್ಲ್ಯಾನ್ಸ್ ಇದ್ದಾವೆ, ನಾವು ಯಾವ ರೀತಿ ಒಂದು ಉದ್ದೇಶ ನೋಡ್ಕೊಂಡು ಒಂದಂತರ ಮಾತ್ರ ಸತ್ಯ, ನಾವು ಇಂಟೆಂಟ್ ಏನಿದೆ, ನಮ್ಮ ಉದ್ದೇಶ ಏನಿದೆ ಭಾಳ ಕ್ಲಿಯರ್ ಆಗಿದೆ. ಅದನ್ನು ಇಟ್ಕೊಂಡು ಈ ಎಲ್ಲ ಡಿಪಾರ್ಟ್ಮೆಂಟ್ಸನ್ನು ಮತ್ತು ಈ ರಾಜ್ಯಕ್ಕೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಇವತ್ತೊಂದು ದಿವಸ ನಾನು ಹೆಜ್ಜೆನ ಇವತ್ತಿಂದ ಇಟ್ಟಿದ್ದೀನಿ. ಅದನ್ನು ಎಲ್ಲರ ಒಂದು ಸಹಕಾರದಿಂದ ನಾನು ಅದನ್ನು ಮಾಡಲಿಕ್ಕೆ ಬಯಸ್ತೇನೆ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಹಿಂದೆ ವಿಧಾನಸಭಾ ಚುನಾವಣೆ ಮುಂಚೆ ಲಿಂಗಾಯತ ಹೋರಾಟ ದೊಡ್ಡ ಬಾವು ಪಡ್ಕೊಂಡಿದ್ದೆ, ಅವ್ರ ನೇತೃತ್ವ ವಹಿಸ್ಕೊಂಡಿದ್ದೆ, ಬಿಜೆಪಿ ವಿರೋಧವಾಗಿದೆ ಅನ್ನುವಂಥ ಈ ಸಂದರ್ಭದಲ್ಲಿ ನಾನು ಲಿಂಗಾಯತ ಇದು ವಿಚಾರದಲ್ಲಿ ಅದು ನಮ್ಮ ಅಸ್ಮಿತೆ, ಆದರೆ ನನ್ನ ಗೃಹ ಇಲಾಖೆಯಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಬಯಸ್ತೇನೆ, ಈ ವಿಚಾರದಲ್ಲಿ ಲಿಂಗಾಯತ ಧರ್ಮಕ್ಕೂ ನಾನು ಹಿಂದೂ ಕೂಡ ಹೇಳಿದ್ದೀನಿ ರಾಜಕೀಯವಾಗಿ ಯಾವುದು ಸಂಬಂಧ ಇರಲಿಲ್ಲ, ಇವತ್ತು ಕೂಡ ಇಲ್ಲ, ಅದು ನಮ್ಮ ಅಸ್ಮಿತೆ. ಆದರೆ ನನ್ನ ಗೃಹ ಇಲಾಖೆಯಲ್ಲಿ ಭಾಳ ಸ್ಪಷ್ಟವಾಗಿ ಇದನ್ನು ಯಾವುದೇ ರೀತಿಯ ಪರಿಣಾಮವನ್ನು ತಿನ್ನಿಸಿ ಇದ್ರ ಮೇಲೆ ಇದನ್ನು ಹೊಂದೋದಿಲ್ಲ. ಯಾಕಂದರೆ ನಾನು ಆ ಒಂದು ನಿರ್ಧಾರವನ್ನು ನಾನು ಕೈಕೊಂಡಿದ್ದು ಯಾವುದೇ ರೀತಿಯಾದಂಥ, ಯಾಕಂದರೆ ಭಾಳ ಸೂಕ್ಷ್ಮವಾದಂಥ ಇಲಾಖೆ. ಹೀಗಾಗಿ ಇಲ್ಲಿ ಆ ಒಂದು ವಿಚಾರವನ್ನು ನಮ್ಮ ಲಿಂಗಾಯತದ ಹೋರಾಟ ಇರ್ಬೋದು, ಅದು ನಮ್ಮ ಅಸ್ಮಿತೆ, ಅದನ್ನು ನಾವು ಇಲ್ಲಿ ಈ ಇಲಾಖೆಯಲ್ಲಿ ತರಲಿಕ್ಕೆ ನಾನು ಬಯಸಿದ್ದೇನೆ.
ಅದು ಮಾಡೋರು ಇವತ್ತೊಂದು ದಿವಸ ಮಾಡ್ತಾರೆ. ನಾನೇ ಗೃಹ ಸಚಿವನಾಗಿ ಇವತ್ತೊಂದು ದಿವಸ ಅದನ್ನ ಆ ಹೇಳಿಕೆ ನಾನು ಕೊಡ್ಲಿಕ್ಕೆ ಬಯಸೋದಿಲ್ಲ. ನಾನು ಅದನ್ನು ತರೋದಿಲ್ಲ ಅಂತ ಹೇಳಿದ್ದೀನಿ ಇವತ್ತೊಂದು ದಿವಸ ಮಧ್ಯಾಹ್ನ. ಭಾಳಷ್ಟು ವಿಚಾರಗಳಿದ್ದಾವೆ. ನಾನೀಗ ಹೇಳಿದಲ್ಲ ನಮ್ಮ ನನ್ನ ಏನು ಮೀಟಿಂಗ್ ಇವತ್ತೊಂದು ದಿವಸ ಅಪೂರ್ಣಗೊಂಡಿದೆ. ಭಾಳಷ್ಟು ವಿಚಾರಗಳು ಇವತ್ತೊಂದು ದಿವಸ ಚರ್ಚೆ ಆಗಿದ್ದಾವೆ. ಆ ಐದು ಇಲ್ಲ ಇನ್ನೂ ನಾಲ್ಕೈದು ಇಲಾಖೆಗಳು ಬಾಕಿ ಇದ್ದಾವೆ. ಆ ಐದು ನಾಲ್ಕೈದು ಇಲಾಖೆಗಳನ್ನ ಇವತ್ತೊಂದು ದಿವಸ ನಾನು ಪರಿಶೀಲನೆ ಮಾಡಿದ ನಂತರ ಒಂದು ನಮ್ಮದೇ ಆದಂಥ ಒಂದು ನೀತಿಯನ್ನು ಇವತ್ತೊಂದು ದಿವಸ ನಾವು ಇಟ್ಟುಕೊಂಡು ನಾವು ಯಾವ ರೀತಿ ಮುನ್ನಡೀಬೇಕು, ಏನೇನೆಲ್ಲ ಮಾಡಬೇಕು ಅಂತ ತಿಳ್ಕೊಂಡು ನಾವು ಮುಂದುವರಿತೀವಿ. ನೋಡಿ ನೋಡಿ, ಇಷ್ಟೇ ಹೇಳಬಯಸ್ತೀನಿ ಈ ಹಂತದಲ್ಲಿ. ಇವೆಲ್ಲ ಸೂಕ್ಷ್ಮ ವಿಚಾರಗಳು. ಗೌರಿ ಹಂತದ ಹತ್ಯೆಯಲ್ಲಿ ಇವತ್ತೊಂದು ದಿವಸ ಈಗಾಗಲೇ ನಮ್ಮ SIT ತಂಡ ಭಾಳ ಒಳ್ಳೆ ಕೆಲಸ ಮಾಡಿದೆ. ಚಾರ್ಜ್ ಶೀಟನ್ನು ಕೂಡ ಇವತ್ತೊಂದು ದಿವಸ ಮಾಡಿದ್ದಾರೆ. ಅದನ್ನೇ ನಾವು ಕಂಪೇರ್ ಮಾಡಿದಾಗ CBI ಕೂಡ 4.5 ವರ್ಷ ಹಿಂದೆಯಲ್ಲಿ ದಬೋಳ್ಕೋರ್ ಮತ್ತು ಕೇಸ್ ನಾಲ್ಕು ವರ್ಷದಲ್ಲಿ ಏನೂ ಸಾಧನೆ ಮಾಡಲಿಕ್ಕಾಗಿಲ್ಲ. ನಮ್ಮ ಇಲಾಖೆ ಆ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಕಲಬುರಗಿ ಅವರು ಇದರಲ್ಲಿ ಕೂಡ ನಮ್ಮ CID ಭಾಳಷ್ಟು ಕೆಲಸವನ್ನು ಮಾಡಿದೆ. ಅದನ್ನು ಎಲ್ಲ ನಾನು ಕೂಡ ನಾನು ಸೂಕ್ಷ್ಮವಾಗಿರೋದ್ರಿಂದ ಈ ಹಂತದಲ್ಲಿ ನಾನು ಏನು ಮಾತನಾಡಲಿಕ್ಕೆ ಬಯಸೋದಿಲ್ಲ. ನಿಶ್ಚಿತವಾಗಿ ಗೌರಿ ಲಂಕೇಶ್ವರ ವಿಚಾರದಲ್ಲಿ ಮತ್ತು MM ಕಲಬುರಗಿ ವಿಚಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರು ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರು ಒಂದು ಅಂತಿಮವಾದ ಇದಕ್ಕೆ ಇವತ್ತೊಂದು ದಿವಸ ಬರ್ತಾ ಇದ್ದಾರೆ. ಅಂತಿಮವಾಗಿ ಪರಿಣಾಮ ನಿಮ್ಗೆ ಗೊತ್ತಾಗ್ತದೆ. ಇವತ್ತೊಂದು ದಿವಸ ಅವರಿಗೆ ನಿಜವಾದ ನ್ಯಾಯ ದೊರಕಿಸುವಂಥ ಪ್ರಯತ್ನ ಆಗ್ತದೆ. 3 ಜನ ಗೃಹ ಸಚಿವರು ಹೇಳಿರ್ಬೋದು, ಆದ್ರೆ ನಾನು ಇವತ್ತೊಂದು ದಿವಸ ಅವರು ಕೂಡ ಮಾಡಿಲ್ಲ ಅಂತಲ್ಲ. ಇಲ್ಲಿವರೆಗೆ ನಾನು ಇವತ್ತು ಗೃಹ ಸಚಿವನಾಗಿ ಒಂದು ಹೇಳಿದೆ. ಈಗ ಚಾರ್ಜ್ ಶೀಟ್ ಆಗುವವರೆಗೆ ಇವತ್ತೊಂದು ದಿವಸ ಹಿಂದಿನ ಗೃಹ ಸಚಿವರು ಇದ್ದಾರಲ್ಲ, ಸುಮ್ಮನೆ ಹಾಗೆ ಲಘುವಾಗಿ ಮಾತಾಡುವಂಥದ್ದು ಬೇಡ. 4.5 ವರ್ಷ CBI ಮಾಡಲಾರ್ದಂಥ ಕೆಲಸವನ್ನು ಇವತ್ತೊಂದು ದಿವಸ ನಮ್ಮ ಗೃಹ ಇಲಾಖೆ ಮಾಡಿದೆ. ಅವ್ರ ಮೇಲೆ ನಾವು ವಿಶ್ವಾಸ ಇಡಬೇಕಾಗ್ತದೆ, ನಂಬಿ ಇಟ್ಕರಬೇಕಾಗ್ತದೆ. ಅವರಂದು ಅವ್ರ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕಾಗ್ತದೆ. ಮಾಡಿದ್ದಾರೆ ಅವ್ರ ಕೆಲಸ. ಭಾಳಷ್ಟು ವಿಚಾರಗಳಿದ್ದಾವೆ, ಅದನ್ನೆಲ್ಲ ನಾನು ಈಗ ಬೇಡ. ಒಂದು ಸುದೀರ್ಘವಾದಂಥ ಪತ್ರಿಕಾಗೋಷ್ಠಿಯನ್ನು ಬೆಂಗಳೂರಲ್ಲಿ ಮಾಡಿ ಹೇಳ್ತೇನೆ. ಭಾಳಷ್ಟು ಈಗ ನಾವು ಅಲ್ಲಲ್ಲಿ ವಲಯವಾರು ಒಂದು ದಿವಸ ಪೊಲೀಸ್ ಮಕ್ಕಳಿಗೆ ಒಂದು ದಿವಸ ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡಬೇಕು. ಹಿಂದೆ ಇಲ್ಲಿ ಧಾರವಾಡನಾಗ ಒಂದು ಪ್ರಯತ್ನ ಆಯಿತು, ಅದು ಅದ್ರ ಮುಂದೆ ಸರಿಯಾಗಿ ನಡ್ಕೊಂಡು ಹೋಗಲಿಲ್ಲ. ಅದನ್ನು ಈ ರೀತಿ ಒಂದು ರೀಜನಲ್ ಆಗಿ ಒಂದು ದಿವಸ ಮಾಡಬೇಕು. ಮತ್ತು ಈ IT ರಿಲೇಟೆಡ್ ಒಂದು ದಿವಸ ಎಲ್ಲ ಸೈಬರ್ ಕ್ರೈಮ್ಸ್ ಇದ್ದಾವೆ, ಅದ್ರ ಮೇಲೂ ಕೂಡ ಭಾಳಷ್ಟು ಚರ್ಚೆ ಆಗಿದೆ. ಭಾಳಷ್ಟು ವಿಚಾರಗಳು ಚರ್ಚೆ ಆಗಿದ್ದಾವೆ. ನಿಮಗೆ ಒಂದು ವಾರ ಸಮಯ ಕೊಡಿ, ಸಂಪೂರ್ಣವಾಗಿ ಒಂದು ಚಿತ್ರವನ್ನು ನಿಮ್ಗೆ ಕೊಡ್ತೀವಿ ನಾವು. ಥ್ಯಾಂಕ್ ಯು. ಉತ್ತರ ಕರ್ನಾಟಕದ ನಾನು ಹಿಂದೆ ಜಲಸಂಪನ್ಮೂಲ ಸಚಿವನಾಗಿ ಇವತ್ತೊಂದು ದಿವಸ ಕೆಲಸ ಮಾಡಿದ್ದೇನೆ. ಉತ್ತರ ಕರ್ನಾಟಕದ ಹಿಂದೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಗೃಹ ಸಚಿವರಾಗಿ ಇವತ್ತೊಂದು ದಿವಸ ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾದಾಯಿ ವಿಚಾರದಲ್ಲಿ ಈಗಾಗಲೇ ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ. ಗೋವಾನು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಈ ಹಂತದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಇದಕ್ಕೆ ಕಾಯಬೇಕಾಗ್ತದೆ. ಮತ್ತು ಅಲ್ಲಿ ಇನ್ನೂ ಕೂಡ 5-3 ಏನೋ ಸ್ಪಷ್ಟೀಕರಣ ಅರ್ಜಿ ಇವತ್ತೊಂದು ದಿವಸ ಮಾದಾಯಿದಲ್ಲಿ ಗೋವಾ ಇವತ್ತೊಂದು ಸಲ್ಲಿಸಿರೋದ್ರಿಂದ ಯಾವುದೇ ಒಂದು ಟ್ರಿಬ್ಯುನಲ್ ನಿರ್ಣಯ 5-2 ಆದಮೇಲೆ 5-3 ಒಂದು ವರ್ಷ ಟೈಮ್ ಇರ್ತದೆ ಅದಕ್ಕೆ ಸ್ಪಷ್ಟೀಕರಣ. ಇದಕ್ಕೆ ಅದಕ್ಕೆ ಹೋದ್ಮೇಲೆ ಇವತ್ತು ದಿವಸ ನಾವು ಅಲ್ಲಿ ಕಾಯಲೇಬೇಕಾಗ್ತದೆ. ಇದನ್ನು ಹೊರತುಪಡಿಸಿನೂ ಕೂಡ ಕೆಲವೊಂದು ವಿಚಾರಗಳಿದ್ದಾವೆ. ಕಾವೇರಿಯಲ್ಲಿ ನೋಟಿಫಿಕೇಷನ್ಗೆ ವಿಥೌಟ್ ಪ್ರೊಸಿಡ್ಯೂಸ್ ರೈಟ್ಸ್ ಬಿಫೋರ್ ದ ಟ್ರಿಬ್ಯುನಲ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಅಂತೇಳಿ ಆ ಒಂದು ನಿಲುವನ್ನು ಇಲ್ಲಿ ಪಡ್ಕೊಳ್ಳೋಕ್ಕೆ ಮೊನ್ನೆ ಕೂಡ ಮೀಟಿಂಗನ್ನು ಆಗಿದೆ. ಆ ಮೀಟಿಂಗ್ನಲ್ಲಿ ಕೂಡ ನಾವು ನಮ್ಮ ಅಭಿಪ್ರಾಯವನ್ನು ಗೊತ್ತಿದ್ದು ಸರ್ ಕೊಟ್ಟಿದ್ದೀವಿ. ಅಲ್ಲಿ ಇನ್ನೂ ಅನೇಕ ಮಾಜಿ ಜಲಸಂಪನ್ಮೂಲ ಸಚಿವರುಗಳು ಬೊಮ್ಮಾಯಿಯವರಿದ್ದರು, ಆಮೇಲೆ ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸಭೆಯನ್ನು ಕರೆದಿದ್ದು ಎಲ್ಲರೂ ಕೂಡ ಚರ್ಚೆ ಆಗಿದೆ. ರಮೇಶ್ ಜಾರಕಿಹೊಳಿ ಎಲ್ಲಿ ಇಲ್ಲ, ಅವ್ರು ಕಾಂಗ್ರೆಸ್ನಲ್ಲಿದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ಥ್ಯಾಂಕ್ ಯು. ನೋಡಿ, ಹಾಗೆಂತಾರಲ್ಲ, ಪರಮೇಶ್ವರ ನನ್ನ ಆತ್ಮೀಯ ಸ್ನೇಹಿತರು. ಅವರು ಎಲ್ಲ ಸಚಿವರಿಗೂ ಕೂಡ 6 ಸಚಿವ ಸ್ಥಾನಕ್ಕೆ ಅದು ವೆಕೆಂಟ್ ಇರೋದ್ರಿಂದ ಎಲ್ಲರೂ ಎರಡೆರಡು ಖಾತೆಯನ್ನು ಹೊಂದಿದ್ರು. ಅದು ಉದಾಹರಣೆಗಾಗಿ ನಮ್ಮ ಇವರು ಕೃಷ್ಣ ಬೈರೇಗೌಡರು, ಆಮೇಲೆ ನಮ್ಮ ಶಿವಕುಮಾರ್ ಅವರು, ಹೀಗೆ ಎರಡೆರಡು ಪೋರ್ಟ್ಫೋಲಿಯೋನ ಆ ಕಾರಣದಿಂದ ಕೊಟ್ಟಿದ್ರು. ಹೀಗಾಗಿ ಮತ್ತೆ ಈಗ ಸಂಪೂರ್ಣ ವಿಸ್ತರಣೆ ಆದಮೇಲೆ ಆ ಪೋರ್ಟ್ಫೋಲಿಯೋಸ್ ಅನ್ನೋದು ಮಾಡಬೇಕಾಗ್ತದೆ. ಹಾಂ, ನೋಡಿ, ಯಾವುದೇ ಖಾತೆ ಕೊಟ್ಟರೆ ಇವತ್ತೊಂದು ದಿವಸ ನಿಭಾಯಿಸಬೇಕಾಗ್ತದೆ. ಈಗ ಲೈಬ್ರರಿ ಖಾತೆ ಕೊಟ್ಟರೆ ನಾವು ಇಡೀ ರಾಜ್ಯ ಆದಂಥ ಇವತ್ತೊಂದು ದಿವಸ ಲೈಬ್ರರಿಗಳನ್ನು ಸೆಟಪ್ ಮಾಡಿ ಇವತ್ತೊಂದು ಜನರಿಗೆ ಇದು ಕೊಡುವಂಥದ್ದು ನಮ್ಮ ಕರ್ತವ್ಯ ಆಗಬೇಕು. ಆ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಹಾಗೇನಿಲ್ಲ, ಕಾಂಗ್ರೆಸ್ನಲ್ಲಿ ಪರಮೇಶ್ವರ್ ಅವರು ಬೆಳೆದಿದ್ದಾರೆ. ಇವತ್ತೊಂದು ದಿವಸ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ.
ಥ್ಯಾಂಕ್ ಯು. ನೋಡಿ ಅದು ರೇವಣ್ಣವರು, ಬಹುಶಃ ನಾನು ಮಾತಾಡಿದೆ ಅವ್ರ ಜೊತೆ ರೇವಣ್ಣವ್ರು ಕೂಡ, ಅವ್ರು ಏನೋ ಹೇಳಕ್ ಹೋಗಿ ಅವ್ರು ಏನೋ PW ಇಂಜಿನಿಯರ್ಸ್ ಹೋಗಿ ಅದು ನಿಮ್ಮ ಕೈಯಲ್ಲಿ ಸಿಕ್ಕೊಂಡು ಅವ್ರು ಅಲ್ಲಿಗೆ ಬಂದು ಹೋಗಿ ತಲುಪಿದ್ರು.